ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದು ಇಂದಿಗೆ 3 ತಿಂಗಳಾಯಿತು. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿದ್ದಾನೆ ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್. ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ ಕ್ರೌರ್ಯದ ಬಗ್ಗೆ ಉಲ್ಲೇಖವಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯದ ದರ್ಶನವಾಗಿದೆ. ಆರೋಪಿಗಳ ಪಾತ್ರದ ಬಗ್ಗೆ ಸಾಕ್ಷ್ಯ ಸಮೇತ ಖಾಕಿ ಉಲ್ಲೇಖ ಮಾಡಿದೆ. ಕೇಸ್ನಲ್ಲಿ ಆರೋಪಿ ಕೇಶವಮೂರ್ತಿ ಸಿಲುಕಿದ್ದೇ ರೋಚಕ. ಟೀ ಕುಡಿಯೋಕೆ ಹೋದವನು ಕೊನೆಗೆ ಹೋಗಿದ್ದು ಜೈಲಿಗೆ. ಕೇಶವಮೂರ್ತಿ ಎಂಬ ಆರೋಪಿ ಆತ ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದೇ ರೋಚಕವಾಗಿದೆ. ಟೀ ಕುಡಿಯೋಕೆ ಹೋದವನು ಕೊನೆಗೆ ಜೈಲು ಪಾಲಾಗಿದ್ದಾನೆ. ಸರೆಂಡರ್ ಮಾಡಿಸಲು ಕಾರ್ತಿಕ್ ಹಾಗೂ ನಿಖಿಲ್ ಮೊದಲು ಒಪ್ಪಿಗೆ, ಬಳಿಕ ನಾವು ಸರೆಂಡರ್ ಆಗಲ್ಲ ಅಂತ ಕಾರ್ತಿಕ್ ಹಾಗೂ ನಿಖಿಲ್ ಹೇಳ್ತಾರೆ. ಹಣದ ಆಸೆಗೆ ಒಪ್ಪಿಗೆ ಕೊಟ್ಟು ಶೆಡ್ಗೆ ಕೇಶವಮೂರ್ತಿ ಹೋಗ್ತಾನೆ. ಈ ವೇಳೆಯೇ ದರ್ಶನ್ ಪಾತ್ರ ಕೂಡ ಇರೋದು ಬೆಳಕಿಗೆ ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಈಗ ಒಬ್ಬೊಬ್ಬರ ಪಾತ್ರ ಏನು ಅನ್ನುವಂಥದ್ದು ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಈಗ ಕೇಶವಮೂರ್ತಿಯ ಪಾತ್ರ ಏನು, ಆತ ಹೇಗೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ ಅಂತ ವೆಂಕಟೇಶ್? ರಜನಿ, ಏನು ಒಂದು ಹತ್ಯೆಯಾದಂತ ಸಂದರ್ಭದಲ್ಲಿ 17 ಜನ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿದೆ ಅಂದ್ರೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ 17 ಜನ ಕೂಡ ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಆದ್ರೆ ನಿಧಾನವಾಗಿ ಪೊಲೀಸರ ಒಂದು ತನಿಖೆಯ ವೇಳೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರ ಬರ್ತಾ ಇರೋದು ಅಂದ್ರೆ ದರ್ಶನ್ ನ ಬಚಾವ್ ಮಾಡೋದಕ್ಕೋಸ್ಕರ ಪ್ರದೂಷ್ ಮತ್ತೆ ವಿನಯ್ ಇಬ್ರು ಸೇರಿ ಅಮಾಯಕರನ್ನ ಕೂಡ ಈ ಒಂದು ಪ್ರಕರಣದಲ್ಲಿ ಲಾಕ್ ಮಾಡಿರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಏನು ರಾಘವೇಂದ್ರಗೂ ಕೂಡ ಈ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಕಿಡ್ನಾಪ್ಮೆಂಟ್ ಮಾಡ್ಕೊಂಡು ಬಂದ್ಮೇಲೆ ಆತನ ಹತ್ಯೆ ಆಗಿದೆ ಅಂದ್ರೆ ಮರ್ಡರ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ತಕ್ಷಣಕ್ಕೆ ಆತ ಕೂಡ ಊರ್ ಬಿಟ್ಟು ಹೋಗ್ತಾನೆ ಅಂದ್ರೆ ತನ್ನ ಊರಿಗೆ ಹೋಗ್ತಾನೆ, ಈ ಪ್ರಕರಣದಲ್ಲಿ ತನ್ನನ್ನು ಕೂಡ ಲಾಕ್ ಮಾಡ್ಬೋದು ಅಂತ ಹೇಳಿ ಆಗ ಅವನನ್ನು ಕೂಡ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಈ ಪ್ರಕರಣಕ್ಕೆ ಲಾಕ್ ಮಾಡ್ತಾರೆ. ಆದ ನಂತರ ಏನು ನಿಖಿಲ್ ಮತ್ತು ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಏನಿದ್ದಾರೆ ಇವರನ್ನು ಕೂಡ ಫಿಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂತೇಳಿದ್ರೆ ಇವರ ಒಂದು ಆರ್ಥಿಕ ಸ್ಥಿತಿ ತುಂಬಾ ಕಡಿಮೆ ಇರೋದ್ರಿಂದಾಗಿ ಬಡತನ ಇರುತ್ತೆ, ಇವರಿಗೆ ಹಣದ ಆಸೆಗೆ ಒಪ್ಕೊಳ್ಬಹುದು ಅಂತ ಹೇಳಿ ಕೂಡ ಪವನ್ ಒಂದು ಪ್ಲಾನ್ ಅನ್ನ ಕೊಡ್ತಾನೆ. ಪ್ಲಾನ್ ಮುಖಾಂತರವಾಗಿ ಪ್ರದೀಶ್ ಕೂಡ ಇವ್ರನ್ನ ಅಪ್ರೋಚ್ ಮಾಡ್ತಾನೆ. ಸೊ ಆಗ ಕೇಶವಮೂರ್ತಿ ಕೂಡ ಈ ಇದರಲ್ಲಿ ತಾನು ಭಾಗಿ ಆಗಲ್ಲ ಅಂತ ಹೇಳಿ ಹೋಗಿ ಉತ್ತರಳ್ಳಿ ಬಳಿ ಕೂತಿರ್ತಾನೆ. ಆದ್ರೂ ಕೂಡ ಈ ನಿಖಿಲ್ ಮತ್ತು ಈ ಕಾರ್ತಿಕ್ ಇಬ್ರು ಕೂಡ ಈಗಾಗಲೇ ರಾಘವೇಂದ್ರ ಒಪ್ಪಿಸಿ ಅವರನ್ನ ಕೂಡ ಹಣದ ಆಸೆಗೋಸ್ಕರ ಆಗಿ ಈ ಕಾಸನ್ನ ಕೊಟ್ರೆ ಹಣವನ್ನ ಕೊಟ್ಟರೆ ಈ ಒಂದು ಕೇಸ್ ನಲ್ಲಿ ಸರೆಂಡರ್ ಆದ್ರೆ ಹಣವನ್ನ ಕೊಡ್ತಾರೆ, ಜೊತೆಗೆ ಬೇಲ್ಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮನೆಗೂ ಕೂಡ ಹಣವನ್ನು ಕೂಡ ಒಂದು ಕೆಲಸವನ್ನ ಮಾಡ್ತಾರೆ, ನಾವು ಹೋಗಿ ಸರೆಂಡರ್ ಆಗ್ಬೇಕು ಅಂತ ಹೇಳ್ತಾನೆ. ಆಗ ಅತ್ತ ಆರಂಭದಲ್ಲಿ ಕೇಶವಮೂರ್ತಿ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಲ್ಲ. ಆದ್ರೂ ಕೂಡ ರಾಘವೇಂದ್ರ ಮತ್ತು ಕೇಶವ್ ನಿಖಿಲ್ ಏನಿದ್ದಾರೆ ಇವರು ಕೂಡ ಆತನ ಮೇಲೆ ಒತ್ತಡವನ್ನ ಹಾಕಿ ಟೀ ಕುಡಿತಾ ಇದ್ದಂತವನ್ನ ಕರ್ಕೊಂಡ್ ಬಂದು ಈ ಪ್ರಕರಣದಲ್ಲಿ ಸರೆಂಡರ್ ಮಾಡಿಸಿರೋದಂದ್ರೆ ಆರೋಪಿಯಾಗಿ ಮಾಡಿರುವಂತದ್ದು. ರಜನಿ, ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ ದರ್ಶನ್ ಒಬ್ಬನ್ನ ಬಚಾವ್ ಮಾಡ್ಬೇಕು, ಪವಿತ್ರ ಗೌಡ ಹೆಸರು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಅಮಾಯಕರನ್ನ ಕರ್ಕೊಂಡ್ ಬಂದು ಈ ಕೇಸ್ ನಲ್ಲಿ ಫಿಟ್ ಮಾಡಿದ್ದಾರೆ. ಅಂದ್ರೆ ಅವರು ಹಲ್ಲೆ ಮಾಡಿದ್ದಾಗ್ಲಿ ಅಥವಾ ಏನಿಲ್ಲ ಅಂದ್ರೆ ಸಾಕ್ಷಿ ನಾಶ ಮಾಡೋದಕ್ಕೆ ಮೃತದೇಹವನ್ನ ಸಾಗಿಸಿದ್ದಾರೆ ಹಣದ ಆಸೆಗೋಸ್ಕರ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ರಜನಿ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ. We'll be right back.